ನೀವು ನೋಡ್ತಾ ಇದ್ದೀರಿ ಎ ನೈನ್ ನ್ಯೂಸ್. ನಾನು ಅಮೀನ್ ಸೇಖ್. ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಜಿಲ್ಲೆ ಇವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕರ್ನಾಟಕ ಚಾಲಕರ ಒಕ್ಕೂಟ ಯಾದಗಿರಿ ಅವರಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಯಾದಗಿರಿ ಜಿಲ್ಲಾ ಕೇಂದ್ರ ಹಾಗೂ ಶಹಾಪುರ ಸುರಪುರ ಹುಣಸಗಿ ತಾಲೂಕು ಕೇಂದ್ರಗಳಲ್ಲಿ ಚಾಲಕ ಸಮುದಾಯ ನೆಲೆ ನಿಲ್ಲೋದಕ್ಕೆ ನಮಗೆ ಒಂದು ನೆಲೆ ಕೊಡಿ ಅಂತ ನಗರದಲ್ಲಿ ವಾಣಿಜ್ಯ ವಾಹನಗಳ ನಿಡುಗಡೆಗೆ ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡಲು ನಿವೇಶನವನ್ನು ಮಂಜೂರು ಮಾಡುವಂತೆ ಒತ್ತಾಯಿಸಿ ಇಂದು ಮನವಿಯನ್ನು ಸಲ್ಲಿಸಲಾಯಿತು. ಜಿಲ್ಲಾಧ್ಯಕ್ಷರೇ ಮತ್ತು ತಾಲೂಕು ಅಧ್ಯಕ್ಷರೇ ಮತ್ತು ಓಬಳಿ ಅಧ್ಯಕ್ಷರೇ ಎಲ್ಲ ನನ್ನ ಅಣ್ಣ ತಮ್ಮಂದಿರಿ, ಇವತ್ತ ಜಿಲ್ಲಾಧಿಕಾರಿಗಳೇ ಆಗಿರ್ಬೋದು, ನಗರಸಭೆಗೆ ಆಗಿರ್ಬೋದು ಮತ್ತು ಜಿಲ್ಲಾ ಪಂಚಾಯತ್ಗೆ ಆಗಿರ್ಬೋದು, ನಾವು ಕೇಳಿಕೊಳ್ಳೋದು ಏನಂದ್ರೆ ನಮಗೆ ಕಾಡಿನಲ್ಲಿರತಕ್ಕ ಸ್ಥಳವನ್ನು ಅವಕಾಶ ಮಾಡಿ ಕೊಡಿ, ಬೇರೆಯವನ್ನ ಸ್ಥಳಾಂತರವನ್ನು ಮಾಡಿ. ನಾವು ಬೇರೆ ಊರಿಗೆ ಹೋದಾಗ ನಿಮ್ಗೆ ಜಾಗ ಎಲ್ಲ ಕೇಳುತ್ತೆ, ನಮ್ಮ ನಾಲ್ಕು ಹತ್ತು ಅಧಿಕಾರಿಗಳೇ ತಾಲೂಕು ಆದಾಗಲೇ ನಿಮ್ಗೆ ಮನ ಪತ್ರಿ ಜಿಲ್ಲಾ ಆಗಿ ಇವತ್ತು 14 ವರ್ಷ ಆಯ್ತು. ನಮ್ಮ ಮನೆ ಪತ್ರಕ್ಕೆ ಒಂದೇ ನಾವು ಸ್ಪಂದಿಸಿದ್ರ, ಇದಕ್ಕಾಗಿ ಎಲ್ಲರೂ ಇವತ್ತ ಮನೆ ಪತ್ರ ಕೂಡ ಕೊಡ್ತೀವಿ. ಇಷ್ಟೇ ವೇಳೆಗೆ ನಮ್ಮದೊಂದು ಒಂದು ವಾರದ ಒಳಗಡೆ ನಮಗ ಒಂದು ಜಾಗ ತೋರಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ತಿಳಿಸಿಕೊಡ್ತೀವಿ ಅಧಿಕಾರಿಗಳಿಗೆ. ನಾವು ಶಾಸಕರಿಗೆ ಕೂಡ ಒಂದು ಮನೆ ಪತ್ರ ಕೊಡ್ತೀವಿ, ಈ ಸ್ಥಳೀಯ ಶಾಸಕರಿಗೆ ಅವರಿಗೆ ಒಂದು ಹೆಸರು ಕೇಳಕ್ಕೆ ಬಯಸ್ತೇನೆ. ಎಲ್ಲ ಅರ್ಥ ಪ್ರಚಾರ ನಿಮಗೆ ಪ್ರಚಾರ ಮಾಡಾರೆ ನಾವು ಡ್ರೈವರ್ ಗಳು ಮುಂದಿನ ದಿನಮಾನಗಳಲ್ಲಿ 2023ಕ್ಕೆ ನಿಮ್ಗೆ ನಾವು ಡ್ರೈವರ್ ಗಳು ಅಂತ ತೋರಿಸ್ತೇವೆ. ಅಧಿಕಾರಿಗಳಾಗ್ಲಿ ಯಾರಾಗ್ಲಿ ಏನೇ ಕೇಳಿದ್ರು ಕೆಲಸವನ್ನು ಬೇಗ ಮಾಡಿಕೊಡ್ತೀರಿ. ನಮ್ಮ ಡ್ರೈವರ್ ಗಳು ಒಂದನ್ನು ಕೊಡಿಸಿದಿರ, ನಮ್ಮ ಡ್ರೈವರ್ ಗಳಿಗೆ ಏನು ಸೌಲಭ್ಯ ಬರ್ತಾವ ಅಂತ ಹೇಳಿದ್ರ ಅದನ್ನೇ ಕೇಳಿಲ್ಲ. ನಮಗೊಂದು ಜಾಗವನ್ನು ಅವಕಾಶ ಮಾಡಿಕೊಡ್ರಿ, ನಮಗೆ ಸವಾಲನ್ನು ಅವಕಾಶ ಮಾಡಿಕೊಡ್ರಿ ಅಂದಾಗ ಒಂದನ್ನು ತೋರಿಸಿಲ್ಲ. ಅದಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳು ಬರೋವರೆಗೆ ಇಲ್ಲಿ ಕುಂತು ಎಲ್ಲ ಅಣ್ಣ ತಮ್ಮಂದ್ರಿಗೆ ಶಾಂತಿ ರೀತಿಯಿಂದ ಕುಂತು ಅಧಿಕಾರಿಗಳು ಬರುತ್ತಾನ ನಾವೇನು ಯಾಕಡೆ ಕದರೋದು ಬೇಡ, ಇವ್ರು ಕೈ ಕೊಟ್ಟೇ ಬಿಡ್ತೀವಿ. ಅವ್ರ ಟೇಬಲ್ ಮೇಲೆ ಇರ್ತಾರ, ಅವ್ರ ಹತ್ರ ಸೆಟ್ ಇಡ್ತಾರ. ಅದಕ್ಕಾಗಿ ಅಧಿಕಾರಿಗಳು ಬೇಡ ಮಾಡಿ ಬಂದ ಈ ಮನಪತ್ರ ಬರ್ತಾನ ನಾವ್ ಎದಿಗೆ ಹೋಗೋದು ಅಂತೇಳಿ ನಾಲ್ಕು ಮಾತಾಡಿದ ಅವಕಾಶ ಮಾಡಿಕೊಟ್ಟ ಅಂತ ನನ್ನ ಅಣ್ಣ ತಮ್ಮಂದ್ರಿಗೆ ಧನ್ಯವಾದ ಕರ್ನಾಟಕ ಮಾತು. ಬಿಂದಿಗ್ ಬಾ, ಹಿಂದಿಗ್ ಬಾ,
ಜಿಲ್ಲಾ ಅಧ್ಯಕ್ಷ ಅರ್ಥ ಕೊಡ್ತಾ ಇತ್ತು ಒಂದು ನಿಲುಗಡೆ ಒಬ್ಬರು ಸ್ಥಳ ಇಲ್ಲ ಸ್ಟ್ಯಾಂಡ್ ಇಲ್ಲ ಯಾತ್ರಿಯಲ್ಲ ಅಂದ್ರೆ ನಾಚಿಕ್ ಸಂಗತಿ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಬೇರೆ ಜಿಲ್ಲೆಗೆ ಹೋದಾಗ ಇಲ್ಲಿ ಬಂದ್ರೆ ಅಂದ್ರೆ ಎಲ್ಲಪ್ಪ ನಿಮ್ ಸ್ಟ್ಯಾಂಡ್ ಅಪ್ ಅಂದ್ರೆ ಹೇಳಿಕೊಳ್ಳಕ್ ನಾಚಿಕೆ ಮಾನ ಮರದಿರ್ಲಾರ್ದಂಗ ಇದೆ ಇಲ್ಲಿರ್ತಕ್ಕಂಥ ಚಾಲಕರಿಗೆ ಸ್ಟ್ಯಾಂಡ್ ಅಂತಾರೇ ಜಾಗಿಲ್ಲ ರೋಡಿನಿಂದ. ನಮಸ್ಕಾರ ಕರ್ನಾಟಕ, ಎನ್ಐ ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಐ ನ್ಯೂಸ್.